ಹೆಲೋ ಗೆಳೆಯರಿ ಮತ್ತೆ ಕರ್ನಾಟಕದಲ್ಲಿ ರೂಲ್ಸ್ ಚೇಂಜ್ ಅದೇ ರೀತಿ ಅನ್ಲಾಕ್ ಮಾರ್ಗಸೂಚಿಯಲ್ಲಿ ಕೆಲವು ಬದಲಾವಣೆ ಕೆಲವು ರಿಲೀಫ್ ಅದೇ ರೀತಿ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಮರೆಯದೇ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಈಗಲೇ ಶೇರ್ ಕೂಡ ಮಾಡ್ತಾ ಇರಿ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷದ ಪರಿಹಾರಗಳಾಗಿರ್ಬೋದು ಅಥವಾ ಸಲಹೆಗಳು ಬೇಕಾಗಿ

ಪಂಡಿತ್ ಸಮರ್ಥ್ ಗುರುಜಿಯವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ ಗೆಳೆಯರಿ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಮೊದಲಿನ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ಬಿಡೋಣ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದ್ದವರಿಗೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಹೌದು ಫ್ರೆಂಡ್ಸ್ ಜೂನ್ ಮೂವತ್ತರ ಒಳಗಾಗಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಬೇಕು ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಹೊಸ ಒಂದು ನಿಯಮ ಜಾರಿ ಮಾಡಿತ್ತು ಆದ್ರೆ ಇನ್ನೂ ಕೂಡ ತುಂಬಾ ಜನರು ತಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರ ಇದೀಗ ಮತ್ತೆ ಪ್ಯಾನ್ ಆಧಾರ್ ಜೋಡಣೆ ಗುಡುವು ಮತ್ತೆ ಮೂರು ತಿಂಗಳು ಕಾಲ ವಿಸ್ತರಣೆ ಮಾಡಿ ಅವಕಾಶ ಮಾಡಿಕೊಟ್ಟಿದೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡಬೇಕು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ನಂತರವೂ ಕೂಡ ಜನರೇನಾದರೂ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದ್ರೆ ಅವರಿಗೆ ದಂಡ ಕೂಡ ಹಾಕಬಹುದು ಅದೇ ರೀತಿ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಕೂಡ ಗೊಳಬಹುದು ಗೆಳೆಯರೆ ಹೀಗಾಗಿ ಆದಷ್ಟು ಬೇಗನೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಇದು ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಗೆಳೆಯರಿಗೆ ಎರಡನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ಇಲ್ಲಿ ನೋಡೋಣ ಕೊರೋನಾ ಸಮಯದಲ್ಲಿ ಸರ್ಕಾರದಿಂದ ಮತ್ತೊಂದು ಅನ್ಲಾಕ್ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ ಕೆಲ ರಿಲೀಫ್ಗಳು ಎರಡು ತಿಂಗಳ ನಂತರ ಕೊಡಲಾಗಿದೆ ಕಲ್ಯಾಣ ಮಂಟಪಗಳನ್ನು ಓಪನ್ ಮಾಡಲು ಸರ್ಕಾರ ಪರ್ಮಿಷನ್ ಕೂಡ ಕೊಟ್ಟಿದೆ ಹೌದು ಫ್ರೆಂಡ್ಸ್ ಮದುವೆಗೆ ನಲವತ್ತು ಅತಿಥಿಗಳ ಮಿತಿಯೊಂದಿಗೆ ಮದುವೆ ಸಮಾರಂಭ ಮಾಡಬಹುದು ಸೋಮವಾರದಿಂದ ಅನ್ವಯವಾಗುವಂತೆ ನಮ್ಮ ರಾಜ್ಯದಲ್ಲಿ ಕಲ್ಯಾಣ ಮಂಟಪ ಹೋಟೆಲ್ನಲ್ಲಿ ಪಾರ್ಟಿ ಹಾಲ್ ಹಾಗೂ ರೆಸಾರ್ಟ್ಗಳಲ್ಲಿ ಮದುವೆ ಸಮಾರಂಭಕ್ಕೆ ಸರ್ಕಾರ ಈಗ ಅನುಮತಿ ಮಾಡಿಕೊಟ್ಟಿರೋದು ಆದರೆ ಮದುವೆ ಸಮಾರಂಭದಲ್ಲಿ ಕೇವಲ ನಲವತ್ತು ಜನರಿಗೆ ಮಾತ್ರ ಮಿತಿ ಹೇರಲಾಗಿದೆ ನಲವತ್ತಕ್ಕಿಂತ ಹೆಚ್ಚು ಜನರಿದ್ದರೆ ಅವರಿಗೆ ಯಾವುದೇ ಕಾರಣಕ್ಕೂ ಮದುವೆಗೆ ಅವಕಾಶ ಇರೋದಿಲ್ಲ ಬರೋದಕ್ಕೆ ಮತ್ತು ಎಲ್ಲರಿಗೂ ಕೂಡ ಪಾಸ್ ಕಡ್ಡಾಯವಾಗಿ ಮಾಡಿದ್ದಾರೆ ಪಾಸ್ ಹೊಂದಿರಬೇಕು ಪಾಸ್ ಹೊಂದಿದವರು ನಲವತ್ತು ಅತಿಥಿಗಳು ಮಿತಿ ಹೊಂದಿರಬೇಕು ಅಂತ ಇಲ್ಲಿ ಸರ್ಕಾರ ಹೊಸ ಒಂದು ರೂಲ್ಸ್ ಜಾರಿ ಮಾಡಿದೆ ಮದುವೆ ಸಮಾರಂಭಗಳ ಮಾಡಬಹುದು ನಲವತ್ತು ಜನರ ಮಿತಿಯೊಂದಿಗೆ ಮಾತ್ರ ನಲವತ್ತಕ್ಕಿಂತ ಹೆಚ್ಚು ಜನರು ಸೇರುವಂತಿಲ್ಲ ಎಂಬುವ ನಿಯಮ ಜಾರಿಗೆ ಬಂದಿದೆ ಇನ್ನೊಂದು ಕಡೆಗೆ ಈಗ ಮೂರು ಜಿಲ್ಲೆಗಳನ್ನ ಅನ್ಲಾಕ್ ಕೂಡ ಮಾಡಲಾಗಿದೆ ಹೌದು ನಮ್ಮ ಕರ್ನಾಟಕ ಸರ್ಕಾರ ಅನ್ಲಾಕ್ ಮಾರ್ಗಸೂಚಿಯಲ್ಲಿ ಮತ್ತೊಂದು ಬದಲಾವಣೆ ಅಂತ ಹೇಳಬಹುದು ಹೌದು ಗೆಳೆಯರೆ ಕೊಂಚ ಸಡಿಲವಾಗಿದೆ ಚಾಮರಾಜನಗರ ಚಿಕ್ಕಮಗಳೂರು ದಾವಣಗೆರೆ ಇನ್ನಿತರೆ ಜಿಲ್ಲೆಗಳಂತೆ ಅನ್ಲಾಕ್ ಟೂ ಪಾಯಿಂಟ್ ಜಾರಿಗೊಳಿಸಲಾಗಿದೆ ಯಾವ ರೀತಿ ಅಂತ ನೀವು ಕೇಳೋದಾದ್ರೆ ಗೆಳೆಯರಿ ಈ ಜಿಲ್ಲೆಗಳಲ್ಲಿ ಮಧ್ಯಾಹ್ನ ಎರಡರವರೆಗೂ ಮಾತ್ರ ಅವಕಾಶ ಇತ್ತು ಅಗತ್ಯ ವಸ್ತುಗಳ ಮಾರಾಟ ಇದೀಗ ಚಾಮರಾಜನಗರ ಚಿಕ್ಕಮಗಳೂರು ದಾವಣಗೆರೆಯಲ್ಲಿ ಅನ್ಲಾಕ್ ಟು ಜಾರಿಗೊಳಿಸಿದ್ದರಿಂದ ಸಂಜೆ ಐದು ಗಂಟೆವರೆಗೂ ಎಲ್ಲಾ ರೀತಿಯ ಅಂಗಡಿಗಳನ್ನು ಕೂಡ ಇಲ್ಲಿ ಓಪನ್ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ಹೇಳೋದಾದರೆ ಮೈಸೂರಿನಲ್ಲಿ ಬೆಳಗಿನ ಜಾವ ಹತ್ತು ಗಂಟೆವರೆಗೂ ಮಾತ್ರ ಅವಕಾಶವಿತ್ತು ಅಗತ್ಯ ವಸ್ತು ಖರೀದಿ ಮಾಡುವುದಕ್ಕೆ ಆದರೆ ಮೈಸೂರಲ್ಲೂ ಕೂಡ ಸೋಂಕು ನಿಯಂತ್ರಣಕ್ಕೆ ಬಂದಿದ್ದರಿಂದ ಮೈಸೂರಲ್ಲಿ ಅನ್ಲಾಕ್ ಒನ್ ಪಾಯಿಂಟ್ ಜೀರೋ ಜಾರಿಗೊಳಿಸಲಾಗಿದೆ ಅಂದರೆ ಅಗತ್ಯ ವ್ಯವಹಾರಗಳ ಅವಧಿ ಮಧ್ಯಾಹ್ನ ಎರಡು ಗಂಟೆವರೆಗೂ ವಿಸ್ತೀರ್ಣೆ ಮಾಡಿದ್ದಾರೆ ಕೇವಲ ಮೈಸೂರಲ್ಲಿ ಅಗತ್ಯ ವಸ್ತುಗಳ ವ್ಯಾಪಾರ ಮಾತ್ರ ಮಾಡಬೇಕು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮಾಡಿಕೊಡಲಾಗಿದೆ ಈ ಮೊದಲು ಮೈಸೂರಲ್ಲಿ ಹೇಳೋದಾದರೆ ಬೆಳಗಿನ ಜಾವ ಹತ್ತು ಗಂಟೆವರೆಗೂ ಮಾತ್ರ ಇತ್ತು ಆದರೆ ಸ್ವಲ್ಪ ಬದಲಾವಣೆ ಮಾಡಿ ಮಧ್ಯಾಹ್ನ ಎರಡು ಗಂಟೆವರೆಗೂ ಮಾಡಿದ್ದಾರೆ ಇನ್ನುಳಿದಂತೆ ಚಾಮರಾಜನಗರ ಚಿಕ್ಕಮಗಳೂರು ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನಿತರೆ ಜಿಲ್ಲೆಗಳಂತೆ ಅನ್ಲಾಕ್ ಟೂ ಪಾಯಿಂಟ್ ಟು ಸಂಜೆ ಐದು ಗಂಟೆವರೆಗೂ ಓಪನ್ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಇದು ಅನ್ಲಾಕ್ ಮಾರ್ಗ ಸೂಚಿ ಕರ್ನಾಟಕ ಓಪನ್ ಮಾರ್ಗಸೂಚಿಯಲ್ಲಿ ಕೆಲವು ಬದಲಾವಣೆ ಅಂತ ಇಲ್ಲಿ ಹೇಳಬಹುದು ಗೆಳೆಯರೆ ಬನ್ನಿ ಅದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ವೀಕೆಂಡ್ ಕರ್ಫ್ಯೂ ಬಗ್ಗೆ ಹೌದು ಫ್ರೆಂಡ್ಸ್ ಈಗ ಇಪ್ಪತ್ತಾರು ಜೂನ್ ಶನಿವಾರ ಇಪ್ಪತ್ತೇಳು ಜೂನ್ ಭಾನುವಾರ ಈ ಎರಡು ದಿನ ಏನಿದೆ ನೋಡಿ ಈ ಎರಡು ದಿನವೂ ಕೂಡ ಕರ್ನಾಟಕದಲ್ಲಿ ಅಗತ್ಯ ವಸ್ತುಗಳನ್ನ ಬಿಟ್ಟರೆ ಏನೂ ಕೂಡ ಸಿಗೋದಿಲ್ಲ ಹೌದು ಅನ್ಲಾಕ್ ಇದ್ರೂ ಕೂಡ ಕರ್ನಾಟಕದಲ್ಲಿ ಎರಡು ದಿನದ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಗೊಳಿಸಲಾಗಿದೆ ಹೋದ ಬಾರಿ ವೀಕೆಂಡ್ ಕರ್ಫ್ಯೂನಲ್ಲಿ ಅಗತ್ಯ ವಸ್ತುಗಳು ಕೂಡ ಸಿಗ್ತಾ ಇದ್ದಿದ್ದಿಲ್ಲ ಆದ್ರೆ ಸರ್ಕಾರ ಅನ್ಲಾಕ್ ಮಾಡಿದ್ದರಿಂದ ಕೆಲವು ವಿನಾಯಿತಿಗಳನ್ನ ಘೋಷಣೆ ಮಾಡಿದೆ ಗೆಳೆಯರೆ ಬನ್ನಿ ಅದೇ ರೀತಿ ಇನ್ನೊಂದು ಐದನೇ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ಇಲ್ಲಿ ನೋಡೋಣ ಡೆಲ್ಟಾ ಪ್ಲಸ್ ವೈರಸ್ ತಡೆಗೆ ಸರ್ಕಾರ ಈಗ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಡೆಲ್ಟಾ ಪ್ಲಸ್ ಸೋಂಕು ಹರಡ್ತಾ ಇದೆ ಹೀಗಾಗಿ ನೆರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಈಗ ಆತಂಕ ಶುರುವಾಗಿದೆ ಕೇರಳ ಮತ್ತು ಮಹಾರಾಷ್ಟ್ರದಿಂದ ಸೋಂಕು ಹರಡದಂತೆ ಬಿಗಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದರೆ ನಮ್ಮ ರಾಜ್ಯಕ್ಕೆ ಬರೋರಿಗೆ ರ್ಯಾಂಡಮ್ ಟೆಸ್ಟ್ ಕೂಡ ಮಾಡಲಾಗುತ್ತೆ ಗಡಿಗಳನ್ನು ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತೆ ಲಾಕ್ಡೌನ್ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವಂತೆ ಆರು ಜಿಲ್ಲೆಯಲ್ಲಿ ರೂಪಾಂತರಿ ವೈರಸ್ ಪತ್ತೆಯಾಗಿದೆ ಒಬ್ಬ ಮಹಿಳೆ ಸಾವು ಕೂಡ ಆಗಿದೆ ಹೌದು ಗೆಳೆಯರೆ ಮಹಾರಾಷ್ಟ್ರದ ಆರು ಜಿಲ್ಲೆಗಳಲ್ಲಿ ಮಾರಕ ಡೆಲ್ಟಾ ಪ್ಲಸ್ ಕೊರೋನಾ ರೂಪಾಂತರಿ ತಳಿ ಪತ್ತೆಯಾಗಿದೆ ಅದೇ ವೇಳೆ ರತ್ನಗಿರಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಶುಕ್ರವಾರ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ನಿಂದ ಸಾವನ್ನಪ್ಪಿದ್ದು ರಾಜ್ಯದಲ್ಲಿ ಈ ವೈರಸ್ಗೆ ಡೆಲ್ಟಾ ಪ್ಲಸ್ಗೆ ಮಹಾರಾಷ್ಟ್ರದಲ್ಲಿ ಮೊದಲ ಬಲಿಯಾಗಿದೆ ಮಧ್ಯಪ್ರದೇಶದಲ್ಲಿ ಒಂದು ಬಲಿಯಾಗಿದೆ ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಮಹಾರಾಷ್ಟ್ರ ಸರ್ಕಾರ ರಾಜ್ಯದಲ್ಲಿ ಅನ್ಲಾಕ್ ಪ್ರಕ್ರಿಯೆಗೆ ಬ್ರೇಕ್ ಹಾಕಿ ರಾಜ್ಯಾದ್ಯಂತ ಮತ್ತೆ ಕಠಿಣ ನಿರ್ ನಿರ್ಬಂಧಗಳನ್ನು ಜಾರಿಗೊಳಿಸಿದೆ ಗೆಳೆಯರೆ ಹೌದು ಮಹಾರಾಷ್ಟ್ರದಲ್ಲಿ ಮತ್ತೆ ಲಾಕ್ಡೌನ್ ಅಂತ ನಿಯಮಗಳು ಜಾರಿಗೆ ಬರಲಿದ್ದಾವೆ ಈ ಒಂದು ಡೆಲ್ಟಾ ಪ್ಲಸ್ ಸೋಂಕಿನಿಂದ ಗೆಳೆಯರೆ ಈಗ ತಾನೇ ಮಹಾರಾಷ್ಟ್ರ ಅನ್ಲಾಕ್ ಆಗಿತ್ತು ಈಗ ಮತ್ತೆ ಲಾಕ್ಡೌನ್ ಆಗೋ ಭೀತಿ ಶುರುವಾಗಿದೆ ಕರ್ನಾಟಕದಲ್ಲೂ ಕೂಡ ಈಗ ತಾನೇ ಅನ್ಲಾಕ್ ಆಗಿದೆ ಡೆಲ್ಟಾ ಪ್ಲಸ್ ಸೋಂಕು ಎರಡು ಪತ್ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಕಡೆಗೆ ಬ್ಲಾಕ್ ಫಂಗಸ್ ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ ಮೂರು ಸಾವಿರ ದಾಟಿದೆ ನಮ್ಮ ಭಾರತದಲ್ಲಿ ಇಪ್ಪತ್ತು ಸಾವಿರ ಸೋಂಕಿತರಾಗಿದ್ದಾರೆ ಬ್ಲಾಕ್ ಫಂಗಸ್ ಸೋಂಕಿತರು ಈ ಒಂದು ಬ್ಲ್ಯಾಕ್ ಫಂಗಸ್ ಸೋಂಕು ಡೇಂಜರ್ ಆಗಿದೆ ಇದರಿಂದ ಗುಣಮುಖರಾದವರ ಸಂಖ್ಯೆ ಕಡಿಮೆ ಹೌದು ಗೆಳೆಯರೆ ಕರ್ನಾಟಕದಲ್ಲಿ ಮೂರು ಸಾವಿರ ಬ್ಲ್ಯಾಕ್ ಫಂಗಸ್ ಸೋಂಕಿತರಲ್ಲಿ ಎರಡು ಜನರು ಮಾತ್ರ ಗುಣಮುಖರಾಗಿದ್ದಾರೆ ಗುಣಮುಖರಾದವರ ಸಂಖ್ಯೆ ಭಾರಿ ಒಂದು ಕಡಿಮೆ ಇದೆ ಸಾವಿನ ಸಂಖ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಳವಾಗಿದೆ ಆಗ್ತಾ ಇದೆ ಹೀಗಾಗಿ ಇದು ಒಂದು ಡೇಂಜರ್ ಮತ್ತು ಭಯಾನಕ ಸುದ್ದಿ ಬ್ಲಾಕ್ ಫಂಗಸ್ ಬಗ್ಗೆ ಜನರು ಸಾಮಾಜಿಕ ಅಂತರ ಕಡ್ಡಾಯವಾಗಿ ಪಾಲಿಸಿ ಬನ್ನಿ ಅದೇ ರೀತಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥರು ಮುಖೇಶ್ ಅಂಬಾನಿ ಅವರು ಮತ್ತೊಂದು ಘೋಷಣೆ ಮಾಡಿದ್ದಾರೆ ಹೌದು ಜಿಯೋ ಕಂಪನಿ ರಿಲಯನ್ಸ್ ಜಿಯೋ ಕಡೆಯಿಂದ ಜಿಯೋ ಫೋನ್ ನೆಕ್ಸ್ಟ್ ಬಿಡುಗಡೆ ಆಗ್ತಾ ಇದೆ ಹೌದು ಗೆಳೆಯರೆ ಕೈಗಟುಕುವ ದರದಲ್ಲಿ ಅತಿ ಕಡಿಮೆ ದರದಲ್ಲಿ ಸ್ಮಾರ್ಟ್ ಫೋನ್ ಬಿಡುಗಡೆ ಮಾಡ್ತಾ ಇದ್ದಾರೆ ಮುಖೇಶ್ ಅಂಬಾನಿ ಅವರು ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಫ್ಯೂಚರ್ಗಳು ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಇರುತ್ತೆ ನಮ್ಮ ಭಾರತವನ್ನು ಡಿಜಿಟಲೈಸ್ ಹೌದು ಡಿಜಿಟಲೀಕರಣ ಮಾಡಲು ಮತ್ತೊಂದು ಹೆಜ್ಜೆ ಅಂತ ಹೇಳ್ಬೋದು ಭಾರತಕ್ಕೆ ಫೈ ಜಿ ತಂತ್ರಜ್ಞಾನ ಸೆಪ್ಟೆಂಬರ್ನಲ್ಲಿ ಜಾರಿಗೊಳಿಸುತ್ತೆ ಹೌದು ಸೆಪ್ಟೆಂಬರ್ನಲ್ಲಿ ಭಾರತಕ್ಕೂ ಕೂಡ ಫೈ ಜಿ ಲಾಂಚ್ ಆಗಲಿದೆ ಫ್ರೆಂಡ್ಸ್ ಹೌದು ಹೈ ಸ್ಪೀಡ್ ಇಂಟರ್ನೆಟ್ ಅಂತ ಹೇಳ್ಬೋದು ಜಿಯೋ ಕಡೆಯಿಂದ ಜಿಯೋ ಕಡೆಯಿಂದ ಮತ್ತೊಂದು ಭರ್ಜರಿ ಘೋಷಣೆಯಾಗಿದೆ ಕೈಗೆಟುಕುವ ದರದಲ್ಲಿ ಸ್ಮಾರ್ಟ್ಫೋನ್ ಹೌದು ಗೆಳೆಯರಿ ವಿಶ್ವದಲ್ಲಿ ಅತಿ ಕಡಿಮೆ ದರದಲ್ಲಿ ಈ ಜಿಯೋ ಫೋನ್ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಮುಖೇಶ್ ಅಂಬಾನಿ ಅವರು ತಿಳಿಸಿದ್ದಾರೆ ನಿಮ್ಮ ಕೂಡ ಜಿಯೋ ಸಿಮ್ ಇದ್ದಲ್ಲಿ ಕಮೆಂಟ್ ಅಲ್ಲಿ ಜಿಯೋ ಅಂತ ಕಮೆಂಟ್ ಮಾಡಿ ಮತ್ತು ಗೆಳೆಯರೆ ಬನ್ನಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೆಳೆಯರೆ ಅಮೆರಿಕ ಕಂಪನಿದ ನೋವೋ ವ್ಯಾಕ್ಸ್ ಕಂಪನಿ ಕಡೆಯಿಂದ ಅಭಿವೃದ್ಧಿ ಪಡಿಸಲಾಗಿದ್ದ ಕೋವೋ ವ್ಯಾಕ್ಸ್ ಏನಿದೆ ನೋಡಿ ಅದು ಭಾರತದಲ್ಲೂ ಕೂಡ ಉತ್ಪಾದನೆ ಮಾಡಲಾಗುತ್ತೆ ಸೀರಂ ನಿಂದ ಘೋಷಣೆ ಆಗಿದೆ ಈಗ ನಮ್ಮ ಭಾರತದಲ್ಲಿ ಒಟ್ಟು ಮೂರು ಲಸಿಕೆಗಳಿದ್ದಾವೆ ಎರಡು ನಮ್ಮ ಭಾರತೀಯ ಲಸಿಕೆಗಳು ಒಂದು ರಷ್ಯಾದು ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಭಾರತದ ಲಸಿಕೆಗಳು ಮತ್ತು ಸ್ಪುಟ್ನಿಕ್ ಲಸಿಕೆ ರಷ್ಯಾದು ಇದೀಗ ಹೊಸದಾಗಿ ಮತ್ತೊಂದು ಲಸಿಕೆ ಕೋವೋವ್ಯಾಕ್ಸ್ ಹೌದು ಕೋವೋವ್ಯಾಕ್ಸ್ ಲಸಿಕೆ ಉತ್ಪಾದನೆ ಶುರುವಾಗಿದೆ ಹೌದು ಗೆಳೆಯರಿದ್ದು ಜೂನ್ ಇಪ್ಪತ್ತಾರರಿಂದಲೇ ಶುರುವಾಗಿದೆ ಶನಿವಾರದಿಂದ ಹೀಗಾಗಿ ಸೆಪ್ಟೆಂಬರ್ ವೇಳೆಗೆ ಮತ್ತೊಂದು ಲಸಿಕೆ ಬಿಡುಗಡೆಯಾಗುವ ಒಂದು ನಿರೀಕ್ಷೆ ಕೂಡ ಇದೆ ಅಂತ ಈಗಾಗಲೇ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿತ್ತು ಕೊರೋನಾ ಲಸಿಕೆ ಬಗ್ಗೆ ಇದು ಕೂಡ ವಿಶ್ವದ ದೊಡ್ಡ ಲಸಿಕೆ ಉತ್ಪಾದನಾ ಕಂಪನಿಯಾದ ಪುಣೆ ಮೂಲದ ಸೀರಮ್ ಇನ್ಸ್ಟಿಟ್ಯೂಟ್ ಇದೀಗ ಅಮೆರಿಕ ಮೂಲದ ನೋವೋವ್ಯಾಕ್ಸ್ ಅಭಿವೃದ್ಧಿಪಡಿಸಿದ್ದ ಕೋವೋವ್ಯಾಕ್ಸ್ ಲಸಿಕೆ ಉತ್ಪಾದನೆ ಮಾಡಲು ಮುಂದಾಗಿದೆ ಗೆಳೆಯರಿದು ಒಂದು ಸಿಹಿ ಸುದ್ದಿ ನಮ್ಮ ಭಾರತದ ಜನರಿಗೆ ಬನ್ನಿ ಗೆಳೆಯರೆ ಕೊನೆಯದಾಗಿ ಮತ್ತೊಂದು ಬ್ರೇಕಿಂಗ್ ಏನಂತ ನೋಡೋಣ ಮತ್ತೆ ಮಳೆಗಾಲ ಹೌದು ಫ್ರೆಂಡ್ಸ್ ಮತ್ತೆ ಮಳೆ ಶುರುವಾಗಲಿದೆ ಕರ್ನಾಟಕಕ್ಕೆ ಜೂನ್ ಇಪ್ಪತ್ತೆಂಟರವರೆಗೂ ಮಳೆ ಆಗಲಿದೆ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗಗಳಾದ ಬೆಂಗಳೂರು ಮಂಗಳೂರು ಮೈಸೂರು ಮಂಡ್ಯ ಈ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಮಾಹಿತಿ ಬಂದಿದೆ ಇನ್ನೊಂದು ಕಡೆಗೆ ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಲ್ಲಿ ಮೋಡ ಕವಿದ ವಾತಾವರಣ ಚಳಿ ಕೂಡ ಹೆಚ್ಚಳವಾಗಲಿದೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಕರಾವಳಿ ಪ್ರದೇಶಗಳಾದ ಮತ್ತು ಮಲೆನಾಡು ಕೊಡಗು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಮಂಗಳೂರು ಈ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದೆ ಎಂಬುದು ಹವಾಮಾನ ಇಲಾಖೆಯಲ್ಲಿ ವರದಿಯಲ್ಲಿ ತಿಳಿದು ಬಂದಿದೆ ಗೆಳೆಯರೆ ಜೂನ್ ಇಪ್ಪತ್ತೆಂಟರವರೆಗೂ ಸಾಧಾರಣ ಮಳೆಯಾಗಲಿದೆ ಕೆಲವು ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗಲಿದೆ ಎಂಬುದು ಮಾಹಿತಿ ಕೂಡ ಬಂದಿದೆ ಬನ್ನಿ ಕೊನೆಯದಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಎರಡನೇ ಅಲೆಯಲ್ಲಿ ಭಾರತದಲ್ಲಿ ಸೋಂಕಿತರು ತುಂಬಾನೇ ಎರಡು ಲಕ್ಷ ಮೂರು ಲಕ್ಷ ಭಾರತದಲ್ಲಿ ಪತ್ತೆಯಾಗಿದ್ರೆ ಕರ್ನಾಟಕದಲ್ಲೂ ಕೂಡ ಹೈಯೆಸ್ಟ್ ಐವತ್ತು ಸಾವಿರ ಗಡಿ ಸಮೀಪಕ್ಕೆ ಕೇಸ್ಗಳು ಬಂದಿತ್ತು ಅದಕ್ಕೆ ಕಾರಣ ಡೆಲ್ಟಾ ವೈರಸ್ ಎಂಬುದು ಈಗ ಗೊತ್ತಾಗಿದೆ ಹೌದು ಗೆಳೆಯರೆ ಮೂವತ್ತೈದು ರಾಜ್ಯಗಳ ಒಂದೂರ ಜಿಲ್ಲೆಗಳಲ್ಲಿ ಡೆಲ್ಟಾ ರೂಪಾಂತರಿ ವಿವಿಧ ತಳಿ ಪತ್ತೆಯಾಗಿದೆ ಅದೇ ರೀತಿ ಭಾರತದ ಜನರಿಗೂ ಕೂಡ ಇದೊಂದು ಶಾಕಿಂಗ್ ನ್ಯೂಸ್ ಭಾರತದಲ್ಲೂ ಕೂಡ ಡೆಲ್ಟಾ ಸೋಂಕಿನಿಂದ ತೊಂಬತ್ತು ಪರ್ಸೆಂಟ್ ಸೋಂಕು ಹೆಚ್ಚಳವಾಗಿದ್ದರಿಂದ ಭಾರತದಲ್ಲಿ ಎರಡು ಲಕ್ಷ ಮೂರು ಲಕ್ಷ ಕೇಸ್ಗಳು ಪತ್ತೆಯಾಗಿದ್ದಾವೆ ಮತ್ತು ಈಗ ಡೆಲ್ಟಾ ಪ್ಲಸ್ ಆತಂಕ ಶುರುವಾಗಿದೆ ಆದರೂ ಕೂಡ ಎರಡನೇ ಅಲೆ ನಿಯಂತ್ರಣಕ್ಕೆ ಬಂದಿರೋದು ಒಂದು ಕಡೆಗೆ ಸಿಹಿ ಸುದ್ದಿ ಹೌದು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಎರಡನೇ ಅಲೆ ಸೋಂಕು ಈಗ ನಿಯಂತ್ರಣಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಮೂರು ಪರ್ಸೆಂಟ್ಗಿಂತ ಕೆಳಗೆ ಬಂದಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ